ನಮಸ್ಕಾರ ವೀಕ್ಷಕರೇ ಈ ದಿನ TD ಅಕಾಡೆಮಿ ಕಡೆಯಿಂದ ನಿಮಗೆ ಒಂದು ಎಜುಕೇಷನಲ್ ವಿಡಿಯೋನ ಕೊಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ದಿನ ನಾವು ಒಂದು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿ ನೋಡೋಣ ಸ್ಟಾಕ್ ಅನಾಲಿಸಿಸ್ ಮಾಡೋ ಕಂಪನಿ ಹೆಸರು ಮಾರ್ಕ್ಸ್ ಅಂಡ್ ಫಾರ್ಮಾ ಲಿಮಿಟೆಡ್ ಈ ಮಾರ್ಕ್ಸ್ ಅಂಡ್ ಫಾರ್ಮಾ ಲಿಮಿಟೆಡ್ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿದೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ 5232 ಕೋಟಿ ಇದೆ ಈ ದಿನ ಕರೆಂಟ್ ಮಾರ್ಕೆಟ್ ರೇಟ್ ನೋಡಲಿಕ್ಕೆ ಹೋದಾಗ 115 ರೂಪಾಯಿಗೆ ಕ್ಲೋಸ್ ಆಗಿದೆ ಈ ಕಂಪನಿ ಇಯರ್ ಹೈ ನೋಡಲಿಕ್ಕೆ ಹೋದರೆ 122 ರೂಪಾಯಿ ಲೋ ನೋಡಲಿಕ್ಕೆ ಹೋದರೆ 45 ರೂಪಾಯಿ 40 ಪೈಸಾ ಇದೆ ಸ್ಟಾಕ್ PE ಬಂದು 19.7 ಇದೆ ಬುಕ್ ವ್ಯಾಲ್ಯೂ 38.5 ಡಿವಿಡೆಂಡ್ ಯೀಲ್ಡ್ 0.43 ಇದೆ ROCE ಮತ್ತು ROE ಎರಡು ಆಲ್ಮೋಸ್ಟ್ ನಾವು ತುಂಬ ಹತ್ತಿರ ಇದೆ ಅಂತಲೇ ಹೇಳ್ಬೋದು ROCE ಬಂದು 22.5 ROE ಬಂದು 18.6 ಇದೆ ಫೇಸ್ ವ್ಯಾಲ್ಯೂ 1 ಇದೆ ಈ ಕಂಪನಿ ಸ್ಟಾಕ್ ವ್ಯಾಲ್ಯೂ ನಾವು ನೋಡಲಿಕ್ಕೆ ಹೋದರೆ ಕಳೆದ ವರ್ಷ 50 ರೂಪಾಯಿ ಇದ್ದಿದ್ದು ಈ ದಿನ 115 ರೂಪಾಯಿಗೆ ಗ್ರೋತ್ ಆಗಿದೆ ಒಂದು ವರ್ಷದಲ್ಲಿ ಅದು 100% ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ನಾವು ಹೇಳಬಹುದು ಈ ಕಂಪನಿಯ ಗ್ರೋತ್ ಅನಾಲಿಸಿಸ್ ನಾವು ನೋಡಬೇಕು ಅಂತ ಹೇಳಿದ್ರೆ ಚಾರ್ಟ್ ಪ್ಯಾಟರ್ನ್ನಿಂದ ಹೇಗೆ ಗ್ರೋತ್ ಆಗಿದೆ ಅನ್ನೋದನ್ನು ಕನ್ಸಿಸ್ಟೆನ್ಸ್ ಆಗಿ ಅದು ರಿಟರ್ನ್ಸನ್ನು ಹೇಗೆ ಕೊಟ್ಟಿದೆ ಅನ್ನೋದರ ಅನಾಲಿಸಿಸ್ನ ನಾವೀಗ ಮಾಡೋಣ ಕಂಪನಿಯ ಸೇಲ್ಸ್ ನೋಡಲಿಕ್ಕೆ ಹೋದರೆ 2020 ಮಾರ್ಚಲ್ಲಿ 335 ಕೋಟಿ ಇತ್ತು ಅದು ಈ 2023ಗೆ ವಿತಿನ್ 3 ಇಯರ್ಸಲ್ಲಿ 486 ಕೋಟಿಗೆ ಹೋಗಿದೆ ಅದೇ ರೀತಿ ಅವರ ಪ್ರಾಫಿಟ್ನ ನೋಡಲಿಕ್ಕೆ ಹೋದರೆ 43 ಕೋಟಿ ಇದ್ದ ಪ್ರಾಫಿಟ್ ಈ ದಿನ 83 ಕೋಟಿಗೆ ಅಂತ ಹೇಳಿದರೆ 100% ಗ್ರೋತನ್ನು ನಾವು ಅವರ ಅನಾಲಿಸಿಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಕಾಣ್ಬೋದು ಕಂಪನಿ ಸೇಲ್ಸು ಹಾಗೇ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ನೇ ಕಾಣ್ತಾ ಇದ್ದೀವಿ ಮಾರ್ಚ್ 21ರಲ್ಲಿ 2021ನೇ ಇಸ್ವಿನಲ್ಲಿ 1376 ಕೋಟಿ ಇದ್ದ ಸೇಲ್ಸು ಮಾರ್ಚ್ 2023ರಲ್ಲಿ 1852 ಕೋಟಿಗೆ ಇನ್ಕ್ರೀಸ್ ಆಗಿದೆ ಕಂಪನಿಯ ರಿಸರ್ವ್ಸು ನೋಡಲಿಕ್ಕೆ ಹೋದಾಗ 2021ರಲ್ಲಿ 846 ಕೋಟಿ ರಿಸರ್ವ್ಸನ್ನು ಇಟ್ಕೊಂಡಿದ್ರು ಅದನ್ನು 2 ವರ್ಷದಲ್ಲಿ ಅವರು ಡಬಲ್ ಮಾಡಿದ್ದಾರೆ 1700 ಕೋಟಿಗೆ ರಿಸರ್ವ್ಸನ್ನು ಇಂಪ್ರೂವ್ ಮಾಡಿದ್ದಾರೆ ರಿಸರ್ವ್ಸನ್ನು ಅವರು ಪ್ರಾಫಿಟಲ್ಲಿ ಅವರು ತೆಗೆದಿಡೋದ್ರಿಂದ ಕಂಪನಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಿದೆ ಅನ್ನೋದಕ್ಕೆ ಇದು ಒಂದು ಸ್ಟ್ಯಾಟ್ಸನ್ನು ನಾವು ಗಮನಿಸ್ಬೋದು ಅದೇ ರೀತಿ ಅವರ ಬಾರೋಯಿಂಗ್ಸ್ ನೋಡಲಿಕ್ಕೆ ಹೋದರೆ ಬರೀ 123 ಕೋಟಿ ಇದೆ ಕಂಪೇರ್ ಟು ಅವರ ರಿಸರ್ವ್ಸಿಗೆ ಅವರ ಬಾರೋಯಿಂಗ್ಸು ತುಂಬ ನಿಲ್ಲಂತಲೇ ನಾವು ಹೇಳಬಹುದು ಮಾರ್ಕ್ಸ್ ಆ್ಯಂಡ್ ಫಾರ್ಮಾದಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ಸ್ ಎಷ್ಟಿದೆ ಅಂತ ನೋಡಲಿಕ್ಕೆ ಹೋದರೆ 43.85% ಪ್ರೊಮೋಟರ್ಸು ಅವರ ಶೇರ್ಸನ್ನು ಅವರ ಬಳಿನೇ ಇಟ್ಕೊಂಡಿದ್ದಾರೆ ಇದು ನಮಗೆ ಏನು ಕೊಡುತ್ತೆ ಅಂತ ಹೇಳಿದರೆ ಕಂಪನಿಯ ಪ್ರಮೋಟರ್ಸು ಅವರ ಕಂಪನಿ ಮೇಲೆ ಅವರು ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅವರ ಕಂಪನಿನೇ ಅವ್ರು ನಂಬಲಿಲ್ಲ ಅಂತ ಹೇಳಿದ್ರೆ ಬೇರೆ ಪಬ್ಲಿಕ್ ಹೇಗೆ ನಂಬ್ತಾರೆ ಅವರ ಕಂಪನಿ ಶೇರ್ಸನ್ನು ಪ್ರಮೋಟರ್ಸ್ ಅವರು ಹೋಲ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಅದರಲ್ಲಿ ನಂಬಿಕೆ ಬರೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು 50% ನಿಯರೆಸ್ಟ್ ಇತ್ತು ಅಂತ ಹೇಳಿದರೆ ಆ ಕಂಪನಿ ಪ್ರಮೋಟರ್ಸು ಕಂಪನಿನೂ ಚೆನ್ನಾಗಿದೆ ಅಂತ ನಾವು ಹೇಳಬಹುದು ಹಾಗೆ FIS DIS ಇನ್ವೆಸ್ಟ್ಮೆಂಟು ಈ ಕಂಪನಿನಲ್ಲಿ ನೋಡಲಿಕ್ಕೆ ಹೋದರೆ FIS ಬಂದುಬಿಟ್ಟು 14.9% ಇನ್ವೆಸ್ಟ್ ಮಾಡಿದ್ದಾರೆ DIS ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಸಹಿತ 3.65% ಇನ್ವೆಸ್ಟ್ಮೆಂಟನ್ನು ಈ ಕಂಪನಿಯಲ್ಲಿ ಮಾಡಿದ್ದಾರೆ ಈ ಕಂಪನಿ ರೆವೆನ್ಯೂ ಯಾವುದರಿಂದ ಬರುತ್ತೆ ಅಂತ ಹೇಳಿ ನಾವು ಅನಾಲಿಸಿಸ್ ಮಾಡಲಿಕ್ಕೆ ಹೋದರೆ OTC ಅಂತ ಹೇಳಬಹುದು OTC ಅಂದರೆ ಓವರ್ ದಿ ಕೌಂಟರ್ ಓವರ್ ದಿ ಕೌಂಟರಲ್ಲಿ ಈ ಕಂಪನಿ 65% ಇಂದ 70% ಆಫ್ ಅವರ್ ಸೇಲ್ಸ್ನ OTC ಕೌಂಟರಲ್ಲಿ ಮಾಡ್ತಾರೆ ಇನ್ನು ರಿಮೈನಿಂಗ್ ಪರ್ಸೆಂಟು 30% to 35% ಏನಿದೆ ಅವರ ಸೇಲ್ಸು ಅದನ್ನು ಅವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಅದರಿಂದ ಅವರು ಸೇಲ್ಸನ್ನು ಮಾಡ್ತಾ ಇದ್ದಾರೆ ಈ ಕಂಪನಿ ಸೇಲ್ಸು ಬಂದುಬಿಟ್ಟು ಜಾಸ್ತಿ ಯಾವ ಪ್ರದೇಶದಲ್ಲಿ ಆಗುತ್ತೆ ಅಂತ ನೋಡಲಿಕ್ಕೆ ಹೋದಾಗ US ನಾರ್ತ್ ಅಮೇರಿಕಾ ಯುರೋಪ್ UK ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮತ್ತು ಬೇರೆ ದೇಶಗಳಿಗೆ ಅವರು ಸಪ್ಲೈನ ಮಾಡ್ತಾರೆ ಅವರ ಮೆಡಿಸಿನ್ನ ಈ ಕಂಪನಿ ಏನು ಪ್ರಾಡಕ್ಟ್ಸನ್ನು ಮಾಡ್ತಾರೆ ಅಂತ ನೋಡಲಿಕ್ಕೆ ಹೋದಾಗ ಈ ಕಂಪನಿ ಕ್ಯಾನ್ಸರ್ಗೆ ಮೆಡಿಸಿನ್ಸ್ನ ಮಾಡ್ತಾರೆ ಗ್ಯಾಸ್ಟ್ರಿಕ್ಕು ಆ್ಯಂಟಿಬಯೋಟಿಕ್ಕು ಆಂಟಿ ಡಯಾಬಿಟಿಕ್ಕು ಕಾರ್ಡಿಯೋವಸ್ಕ್ಯುಲರ್ ಪೇಯ್ನ್ ಮ್ಯಾನೇಜ್ಮೆಂಟ್ ಆಂಕಾಲಜಿ ಮತ್ತು ಗೈನಕಾಲಜಿ ಈ ಎಲ್ಲ ಕಾಯಿಲೆಗಳಿಗೆ ಅವರು ಔಷಧಿಗಳನ್ನ ತಯಾರು ಮಾಡ್ತಾರೆ ಈ ಕಂಪನಿ ಮ್ಯಾಕ್ಸಿಮಮ್ ಸೇಲ್ಸ್ ನಾವು ಯಾವ ಪ್ರಾಡಕ್ಟ್ಸಿಂದ ಬರ್ಬೋದು ಅಂತ ನೋಡಿದಾಗ ಮ್ಯಾಕ್ಸಿಮಮ್ ಸೇಲ್ಸು ಹೊತ್ತು ಪೇಯ್ನ್ ಮ್ಯಾನೇಜ್ಮೆಂಟಿಂದ ಅವರ ಮೋಸ್ಟ್ ಆಫ್ ದ ಸೇಲ್ಸ್ 51% ಆಫ್ ಅವರ ಪ್ರಾಡಕ್ಟ್ಸ್ ಸೇಲ್ ಆಗೋದು ಪೇಯ್ನ್ ಮ್ಯಾನೇಜ್ಮೆಂಟ್ ಮೆಡಿಸಿನಿಂದ ಹಾಗೆ 11% ಅವರು ಕಾಫ್ ಆ್ಯಂಡ್ ಕೋಲ್ಡ್ ಮೆಡಿಸಿನ್ಸಿಂದ ಅವರು ರೆವೆನ್ಯೂ ಬರುತ್ತೆ 8% ಕಾರ್ಡಿಯೋವಸ್ಕ್ಯುಲರ್ ಮೆಡಿಸಿನ್ಸಿಂದ ಬರುತ್ತೆ ಇನ್ನು ರೆಸ್ಟ್ ಬಂದುಬಿಟ್ಟು ಆಂಟಿಬಯೋಟಿಕ್ಕು ಆಂಟಿ ಆಕ್ಸಿಡೆಂಟು ಆ್ಯಂಟಿ ಅಲರ್ಜಿಕ್ ಪ್ರಾಡಕ್ಟ್ಸ್ಗಳಿಂದ ಅವರ ರೆವೆನ್ಯೂ ಬರುತ್ತೆ ಮಾರ್ಕ್ಸ್ ಆ್ಯಂಡ್ ಫಾರ್ಮಾಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ WHO ಸರ್ಟಿಫೈ ಮಾಡಿರ್ತಾರೆ ಈ ಕಂಪನಿ ಅಂದರೆ ಅವರ ಸ್ಟ್ಯಾಂಡರ್ಡಿಗೆ ತಕ್ಕ ಹಾಗೆ ಈ ಕಂಪನಿ ಇದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಹಾಗೆ USFDA ಅಪ್ರೂವಲ್ ಕೂಡ ಈ ಕಂಪನಿಗೆ ಸಿಕ್ಕಿದೆ. ಮಾರ್ಕ್ಸ್ ಅಂಡ್ ಫಾರ್ಮಾ ಕಂಪನಿ R&D ಯೂನಿಟ್ಸ್ ನ ಎಲ್ಲೆಲ್ಲಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ 4 ಕಡೆ ಕಂಪನಿ R&D ಯೂನಿಟ್ಸ್ ನ ಹೊಂದಿದೆ. ನಮ್ಮ ಇಂಡಿಯಾದಲ್ಲಿ ಗೋವಾ, ಮುಂಬೈ ಇಲ್ಲಿ 2 R&D ಡಿಪಾರ್ಟ್ಮೆಂಟ್ ನ ಹೊಂದಿದೆ. ಮತ್ತೆ UK ಮತ್ತೆ USA ಅಲ್ಲಿನೂ ಸಹಿತ 2 ಯೂನಿಟ್ ಗಳನ್ನು ಹೊಂದಿದೆ. ಈ ಕಂಪನಿ ಮುಂದಿನ 2-3 ವರ್ಷಗಳಲ್ಲಿ ಈ R&D ಯೂನಿಟ್ಸ್ ನ ಇನ್ನೂ ಇನ್ಕ್ರೀಸ್ ಮಾಡೋ ತರ ಅಂದ್ರೆ ಇನ್ನೂ ಬೇರೆ ಬೇರೆ ಕಡೆ R&D ಪ್ರಾಜೆಕ್ಟ್ಸ್ ನ ಶುರು ಮಾಡೋ ಪ್ರಯತ್ನದಲ್ಲಿದೆ. ಇದರಲ್ಲಿ 2% ಮಾತ್ರ ಅವರು R&D ಯೂನಿಟ್ಸ್ ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಅದು 2% ಇಂದ 5% ಗೆ ಇನ್ಕ್ರೀಸ್ ಮಾಡೋ ಉದ್ದೇಶವನ್ನು ಹೊಂದಿದ್ದಾರೆ. ಮಾರ್ಕ್ಸ್ ಅಂಡ್ ಫಾರ್ಮಾ ಕಂಪನಿ ಇನ್ನು ಮುಂದಿನ 2-3 ವರ್ಷಗಳಲ್ಲಿ 15 ರಿಂದ 18 ಹೊಸ ಪ್ರಾಡಕ್ಟ್ಸ್ ಗಳನ್ನು ತರ್ತಾ ಇದ್ದಾರೆ. ಕಂಪನಿಯನ್ನ ತನ್ನ 2 ರಿಂದ 3 ವರ್ಷಗಳ ಡ್ಯೂರೇಷನ್ ಅಲ್ಲಿ ಒಂದು 15 ರಿಂದ 18 ಹೊಸ ಪ್ರಾಡಕ್ಟ್ಸ್ ಗಳನ್ನು ತರುವ ಉದ್ದೇಶವನ್ನು ಹೊಂದಿದೆ. ಈ ಕಂಪನಿ ಹಾಗೆ ಹೊಸ ಪ್ರಾಡಕ್ಟ್ಸ್ ಗಳನ್ನು ಮಾಡಿದಾಗ ಅದರ ಸೇಲ್ಸ್ ಇಂಪ್ರೂವ್ ಆಗುತ್ತೆ, ರೆವೆನ್ಯೂ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಾವು ಈ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಒಳ್ಳೆ ಗ್ರೋತ್ ಇದೆ ಅಂತ ಅನ್ನೋದು ನಮ್ಮ ಅನಾಲಿಸ್ ಮೂಲಕ ತಮಗೆ ಹೇಳಬಹುದು. ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಈ ಶೇರ್ಸ್ ಅಲ್ಲಿ ಮಾಡಬೇಕು ಅನ್ನೋದಲ್ಲ, ಇದು ಬರೀ ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ ಮಾಡಿರೋದು. ಇದನ್ನು ಎಜುಕೇಷನ್ ಪರ್ಪಸ್ಸಿಂದನೇ ನೋಡಿ. ಇದರಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಖುದ್ದು ನಿರ್ಣಯವನ್ನು ನೀವೇ ತಗೋಬೇಕಾಗುತ್ತೆ. ಬಯಸೆಲ್ಲೂ ಮಾಡಲಿಕ್ಕೆ ಖಂಡಿತ ಯೂಸ್ ಮಾಡಬೇಡಿ. ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಲೈಕ್ ಕೊಟ್ಟರೆ ಈ ಥರ ಇನ್ನೂ ವಿಡಿಯೋಸ್ನ ನಿಮ್ಮ ಮುಂದೆ ತರೋ ಪ್ರಯತ್ನನ ನಾವು ಖಂಡಿತ ಮಾಡ್ತೀವಿ. ನಿಮ್ಮ ಕಾಮೆಂಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮಗೆ ತಿಳಿಸಿ, ಅದಕ್ಕೆ ರಿಪ್ಲೈ ಕೊಡುವ ಪ್ರಯತ್ನವನ್ನು ನಾವು ನಮ್ಮ ಕಡೆಯಿಂದ ಸಿನ್ಸಿಯರ್ ಆಗಿ ಮಾಡ್ತೀವಿ. ಥ್ಯಾಂಕ್ ಯು.